ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಗಿ ಹೊಸಳ್ಳಿ ಹಾಗೂ ರೋಣದಲ್ಲಿ ಬಸವರಾಜ್ ಗುರಿಕಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಸಲೀಂ ಅಹಮದ್ ಅವರಿಗೆ ಮತ ನೀಡುವ ಮೂಲಕ ಅವರನ್ನು ಗೆಲ್ಲಿಸಬೇಕೆಂದು ವಿನಂತಿಸಿದರು. ಚುನಾವಣೆ ಬರ್ತಾ ಇದೆ ವಿಧಾನ ಪರಿಷತ್ತಿಗೆ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದು ಒಂದು ಹೊಸ ಹುಮ್ಮಸನ್ನ ಹೊಸ ರೂಪಣ್ಣ ತಂದುಕೊಟ್ಟಿದೆ. ಕಳೆದ ಎರಡು ಅವಧಿ ಲೋಕಸಭಾ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿ ಕೆಲವು ಮತಗಳಿಂದ ಪರಾಭವವನ್ನು ಹೊಂದಿದ್ದಾರೆ. ಅವರಿಗೆ ಈ ಮೂರು ಜಿಲ್ಲೆಗಳ ಪರಿಚಯ ಚೆನ್ನಾಗಿ ಇದೆ. ವಿಶೇಷವಾಗಿ ಹಾವೇರಿ ಗದಗ ಜಿಲ್ಲೆಗಳ ಒಂದು ಪರಿಚಯ ಸಂಪೂರ್ಣವಾಗಿದೆ. ಅವರು ಸಹ ಇದೇ ಭಾಗದವರು, ಹಾವೇರಿಯ ಒಂದು ವಾಸಿ. ನಾನು ಹಾವೇರಿಯನ್ನು ಕರ್ಕೊಂಡು ತಿಳ್ಕೊಂಡು ಈಗಾಗಲೇ ಹೇಳಿದ್ದಾರೆ. ಅವರನ್ನು ಅತ್ಯಧಿಕ ಬಹುಮತದಿಂದ ಆಯ್ಕೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ.